ಹೈ ಗೈಸ್ ಹೇಗಿದ್ದೀರಾ ಸೊ ವೆಲ್ಕಮ್ ಟು ಮೈ ಚಾನಲ್ ಕರ್ಣಂ ರಿವ್ಯೂ ನನ್ನ ಹೆಸರು ವೈಜನ್ ಕಣಂ ಸೊ ನಾನು ಇವತ್ತು ರಿವ್ಯೂ ಮಾಡ್ತಾ ಇದ್ದೀನಿ ವಿಂಡೋ ಸೀಟ್ ಮೂವಿನ ಸೊ ರಿವ್ಯೂ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ ಮಾಡ್ಕೊಂಬಿ ಸೊ ಲೆಟ್ ಸ್ಟಾರ್ಟ್ ರಿವ್ಯೂ ವಿಂಡೋ ಸೀಟ್ ಆ ವಿಂಡೋ ಸೀಟ್ ನಮಗೆ ಪಂಚ ಪ್ರಾಣ ಸೊ ಬಸ್ಸಲ್ಲಾಗಲಿ ಟ್ರೈನಲ್ಲಾಗಲಿ ಟ್ರೈನ್ ನಮಗೆ ವಿಂಡೋ ಸೀಟೇ ಬೇಕಾಗುತ್ತೆ ಅಲ್ಲಿ ಕೂತ್ರೆ ಒಂಥರ ನೆಮ್ಮದಿ ಇರುತ್ತೆ ಒಂಥರ ಹಾಡ್ ಹಾಕೊಂಡು ಲೈಕ್ ವಿಂಡೋ ಸೀಟ್ ಅಲ್ಲಿ ನೋಡ್ಕೊಂಡು ಕುತ್ಕೊಂಡ್ಬಿಟ್ರೆ ಒಂಥರ ಪೀಸ್ ಅನ್ಸುತ್ತೆ ಸೊ ಅದು ಎಲ್ರಿಗೂ ಇಷ್ಟ ತುಂಬಾನೇ ಇಷ್ಟ ಸೊ ಆ ವಿಂಡೋ ಸೀಟ್ಗೂ ಮತ್ತೆ ಈ ಮೂವಿ ಪ್ಲಾಟ್ ಏನು ಸಂಬಂಧ ಆಮೇಲೆ ಸ್ಟೋರಿಗೂ ವಿಂಡೋ ಸೀಟ್ ಟೈಟಲ್ ಏನ್ ಸಂಬಂಧ ಸೊ ಇವೆಲ್ಲ ಹೇಳ್ತೀನಿ ವಿಡಿಯೋ ನೋಡ್ತಾ ಇರೋ ಸೊ ಮೂವಿ ಪ್ಲಾಟ್ ಬಗ್ಗೆ ಸ್ವಲ್ಪ ಹೇಳೋದಾದ್ರೆ ಮೂವಿ ಪ್ಲಾಟ್ ಸ್ವಲ್ಪ ಸಿಂಪಲ್ ಆಗಿದೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಏನಂದ್ರೆ ನಮ್ಮ ನಿರು ಬಂಡರಿ ಕ್ಯಾರೆಕ್ಟರ್ ಹೇಗಿರುತ್ತೆ ಅಂದ್ರೆ ಸ್ವಲ್ಪ ರಿಲ್ಯಾಕ್ಸ್ಡ್ ಆಗಿರುತ್ತೆ ಇಂಟ್ರೋವರ್ಟ್ ಇರುತ್ತೆ ಓಪನ್ ಅಪ್ ಆಗಲ್ಲ ತುಂಬಾ ಶಾಯ್ ಇರ್ತಾರೆ ಆಮೇಲೆ ಅವ್ರದೇ ಒಂದು ಬಿಸ್ನೆಸ್ ನೋಡ್ಕೊಂತ ಇರ್ತಾರೆ ಬೇರೆ ಗೆ ಬಿಸ್ನೆಸ್ಗೆ ಮುಕ್ತ ಹೋಗಲ್ಲ ಲೈಕ್ ಮೈಂಡ್ ಯುವರ್ ಓನ್ ಬಿಸ್ನೆಸ್ ಅಂತ ಒಂದು ಟ್ಯಾಗ್ ಲೈನ್ ಇದೆಯಲ್ಲ ಸೊ ಅದನ್ನ ಫಾಲೋ ಮಾಡ್ಕೊಂಡು ಹೋಗ್ತಿರ್ತಾರೆ ಅವ್ರದೇ ಒಂದು ಮಿಸ್ಟೀರಿಯಸ್ ವೇ ಅಲ್ಲಿ ಲೀಡ್ ಮಾಡ್ತಾ ಇರ್ತಾರೆ ಲೈಫ್ನ ಸೊ ಅವ್ರದೊಂದು ಅವರೊಬ್ಬರದು ದೋಸ್ತ್ ಇರ್ತಾರೆ ಫ್ರೆಂಡ್ ಇರ್ತಾರೆ ಅವ್ರದ್ದು ಕೊಲೆ ಆಗಿಬಿಡುತ್ತೆ ಕೊಲೆ ಯಾರು ಆ ಕೊಲೆಗಾರ ಯಾರು ಅವನು ಸಿಗಾಕೊಂತಾನ ಸೊ ಸಿಗಾಕೊಳ್ಳೋದ್ರೊಳಗೆ ಪೊಲೀಸ್ ಎಷ್ಟು ಹೆಲ್ಪ್ ಮಾಡ್ತಾರೆ ತಮ್ಮ ನಿರು ಭಂಡಾರಿನ ಅವರು ಎಷ್ಟು ಹೆಲ್ಪ್ ಮಾಡ್ತಾರೆ ಯಾರನ್ನ ಯಾರು ಅವ್ರನ್ನ ಫಸ್ಟ್ ಹಿಡಿತಾರೆ ಹೆಂಗೆ ಸಿಗುತ್ತೆ ಏನಕ್ಕೆ ಕೊಲೆ ಮಾಡಿರ್ತಾರೆ ಇವೆಲ್ಲರೂ ನೀವು ನೋಡಬೇಕು ಥಿಯೇಟ್ರೊಳಗೆ ಹೋಗಿ ಸ್ಟೋರಿ ಬಗ್ಗೆ ಮಾತಾಡೋದಾದ್ರೆ ಸ್ಟೋರಿ ತುಂಬ ಯೂನಿಕ್ ಆಗಿದೆ ತುಂಬ ಹೊಸ ನ ತಗೊಂಡು ನಮ್ಮ ಮುಂದೆ ಇಟ್ಟಿದ್ದಾರೆ ಸೊ ನನಗೆ ಒಂದು ಹಾಲಿವುಡ್ ಮೂವಿ ನೆನಪಾಯಿತು ನೈವ್ಸ್ ಔಟ್ ಅಂತ ಸೊ ಅದು ಲೈಕ್ ಈ ಇದಕ್ಕೆ ಕಂಪೇರ್ ಮಾಡ್ತಾ ಇಲ್ಲ ನಾನು ಆದರೆ ಲೈಕ್ ಅದ್ರದ್ದು ವೈವ್ಸ್ ಬಂತು ನನಗೆ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಒಳಗೆ ಏನಿರಬೇಕು ಮೋಸ್ಟ್ಲಿ ಕ್ರೀಪಿ ಮ್ಯೂಸಿಕ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇರಬೇಕು ಒಂದು ಒಂದು ಹೊಸ ಹೊಸ ಭಯನ ಕ್ರಿಯೇಟ್ ಮಾಡ್ತಾ ಇರಬೇಕು ಆಡಿಯನ್ಸಿಗೆ ಏನಾಗುತ್ತೆ ಮುಂದೆ ಏನಾಗುತ್ತೆ ಅಂತ ಈ ಥರ ಎಕ್ಸ್ಪೀರಿಯನ್ಸ್ ನನಗೆ ಕೊಡೋಕ್ಕೆ ತುಂಬಾ ಟ್ರೈ ಮಾಡಿದ್ದಾರೆ ಸೊ ಅದು ನೈಂಟಿ ಪರ್ಸೆಂಟ್ ಡಿಲಿವರ್ ಕೂಡ ಆಗಿದೆ ಇನ್ನೊಂದು ಕಡೆ ನಿಮಗೆ ಬೋರ್ ಅನ್ಸಕ್ಕೆ ಶುರು ಆಗುತ್ತೆ ಐ ಮೀನ್ ಲೈಕ್ ಫಸ್ಟ್ ಆಫ್ ಸ್ವಲ್ಪ ಸ್ಲೋ ಅಂಡ್ ಸ್ಲೋಗೆ ಟೇಕ್ ಆಫ್ ಆಗುತ್ತೆ ಲೈಕ್ ಸ್ಲೋ ಆಗಿ ಹೋಗ್ತಾ ಇರ್ತವೆ ಕ್ಯಾರೆಕ್ಟರ್ಸು ಆದರೆ ಅದು ವರ್ತ್ ಇರುತ್ತೆ ಯಾಕಂದ್ರೆ ನಿಮಗೆ ಆ ಕ್ಯಾರೆಕ್ಟರ್ಸ್ ಬಗ್ಗೆ ನಿಮಗೆ ಅರ್ಥ ಮಾಡಿಸ್ತಾರೆ ಸೊ ಎಮೋಷನಲಿ ಕನೆಕ್ಟ್ ಆಗೋಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಸೊ ಅದಕ್ಕೋಸ್ಕರ ಸ್ವಲ್ಪ ಫಸ್ಟ್ ಟೇಕ್ ಆಫ್ ಆಗೋಕ್ಕೆ ಲೈಕ್ ಸ್ಲೋ ಪೇಸ್ ಇಟ್ಟಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಡೈರೆಕ್ಷನ್ ಬಗ್ಗೆ ಮಾತಾಡೋದಾದರೆ ಇದು ಒಂದು ಡೆಬ್ಯೂ ಫಸ್ಟ್ ಮೂ ಫಸ್ಟ್ ಡೈರೆಕ್ಟೋರಿಯಲ್ ಫಿಲಮು ಶೀತಲ್ ಶೆಟ್ಟಿ ಅವ್ರದ್ದು ಸೊ ಮೂವಿ ನೋಡ್ತಾ ಇದ್ದರೆ ಹಂಗೆ ಇಲ್ಲ ಯಾಕಂದರೆ ಲೈಕ್ ಒಂದು ಪ್ರೊಫೆಷನಲ್ ಲೆವೆಲಿಗೆ ಕೂಡ ಶೂಟ್ ಆಗಿದೆ ಅದು ಇವ್ರದ್ದು ಫಸ್ಟ್ ಡೈರೆಕ್ಟೋರಿಯಲ್ ಫಿಲಮ್ ಅಂತ ಲೈಕ್ ಅನ್ಸೋಕ್ಕೆ ಸ್ವಲ್ಪ ನಮ್ಮ ನಮ್ಮ ನಂಬಿಕೆ ಬರಲ್ಲ ಯಾಕಂದರೆ ಅಷ್ಟು ಚೆನ್ನಾಗಿ ಡೈರೆಕ್ಷನ್ನ ಮಾಡಿದ್ದಾರೆ ಸೊ ಈಗ ಕ್ಯಾರೆಕ್ಟರ್ಸ್ ಬಗ್ಗೆ ಮಾತಾಡೋಣ ಸೊ ನಾನು ಫಸ್ಟ್ ಹೇಳಿದಂಗೆ ಫಿಲಮ್ ಲೀಡಲ್ಲಿ ನಿರು ಬಂಡೆಯರು ಆ್ಯಕ್ಟ್ ಮಾಡಿದ್ದಾರೆ ಸೊ ಅವರು ಸ್ವಲ್ಪ ಮೊದಲೇ ಹೇಳಿದಂಗೆ ಶಾಯ್ ಇಂಟ್ರವರ್ಟ್ ಇರ್ತಾರೆ ಅಂತ ಹೇಳಿದ್ನಲ್ಲ ಸೊ ಆ ಕ್ಯಾರೆಕ್ಟರ್ನ ತುಂಬ ಡಿಸೆಂಟಾಗಿ ರೋಲ್ ರೋಲ್ನ ನಿಭಾಯಿಸಿದ್ದಾರೆ ಕೆಲವು ಎಮೋಷ್ನಲ್ ಸೀನ್ಸಲ್ಲೂ ಕೂಡ ಓಕೆ ಓಕೆ ಡಿಸೆಂಟಾಗಿ ಪಾತ್ರ ಮಾಡಿದ್ದಾರೆ ಸೊ ಈಗ ಮಾತಾಡೋಣ ನಾಯಕಿಯರ ಬಗ್ಗೆ ಸೊ ಹೀರೋಯಿನ್ಸ್ ಬಗ್ಗೆ ಮಾತಾಡೋದಾದರೆ ಸೊ ಸಂಜನಾ ಮತ್ತು ಅಮೃತ ಸೊ ಇವರಿಬ್ರು ಲೀಡಲ್ಲಿ ಆ್ಯ ಹೀರೋಯಿನ್ಸ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ ಸೊ ಅವ್ರ ಸ್ಕ್ರೀನ್ ಟೈಮು ಕಂಪೇರ್ಡ್ ಟು ನಿರು ಭಂಡಾರಿ ಅಷ್ಟೊಂದು ಸಿಕ್ಕಿಲ್ಲ ಸೊ ಆದರೂ ಲೈಕ್ ಓಕೆ ಡಿಸೆಂಟಾಗಿ ಸಿಕ್ಕಿದೆ ಆದರೆ ಸಿಕ್ಕಿರೋ ಒಂದು ಟೈಮ್ ಸ್ಕ್ರೀನ್ ಟೈಮ್ನಲ್ಲಿ ಕೂಡ ತುಂಬ ಜಸ್ಟಿಸ್ನ ಕೊಟ್ಟಿದ್ದಾರೆ ರೋಲಿಗೆ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಕೂಡ ಕಾಣಿಸ್ಕೊಂಡಿದ್ದಾರೆ ನನಗೆ ಮೂವಿ ಒಳಗೆ ಪರ್ಸ್ನಲಿ ತುಂಬ ಇಷ್ಟ ಆಗೋದು ಕ್ಯಾರೆಕ್ಟರ್ ಅಂದರೆ ಸೈಕ್ಯಾಟ್ರಿಸ್ಟ್ ರೋಲಲ್ಲಿ ನಿಭಾಯಿಸಿದ್ರು ರವಿಶಂಕರ್ ಅವ್ರದ್ದು ಸೊ ತುಂಬಾ ಚೆನ್ನಾಗಿ ನಿಭಾಯಿಸಿದ ರೋಲ್ನ ತುಂಬ ಟಾಪ್ ನಾಟ್ಸ್ ಪರ್ಫಾರ್ಮೆನ್ಸ್ನ ಕೊಟ್ಟಿದ್ದಾರೆ ತುಂಬ ಇಷ್ಟ ಆಗುತ್ತೆ ನಿಮಗೆ ಲೈಕ್ ಒಂದು ಸ್ವಲ್ಪ ಸ್ಪೇಸು ಆಗಿ ಹೋಗ್ತಿರ್ಬೇಕಾದ್ರೆ ಲೈಕ್ ನೀವು ಸ್ವಲ್ಪ ಲಿಫ್ಟ್ ಆಫ್ ಆಗ್ತಿರೋ ಮೂವಿಯಿಂದ ಬೇರೆ ಕಡೆ ಸೊ ಆ ಎಂಗೇಜ್ನ ಮತ್ತೆ ವಾಪಸ್ ತರುತ್ತೆ ಈ ಕ್ಯಾರೆಕ್ಟರ್ ರವಿಶಂಕರ್ ಅವ್ರದ್ದು ಮೋಸ್ಟ್ ಆಫ್ ಆಲ್ ಎಲ್ಲ ಸಸ್ಪೆನ್ಸ್ ಥ್ರಿಲ್ಲರ್ ಮೂವೀಸ್ ಅಲ್ಲಿ ಅಷ್ಟೊಂದು ಲೈಕ್ ಜೋಕ್ ಮತ್ತೆ ಕಾಮಿಡಿ ಟ್ರೈ ಮಾಡಿದರೆ ಒಂದು ರೋಲ್ ಇಂದ ಸೊ ಆ ಕಾಮಿಡಿ ಟೈಮಿಂಗ್ಸ್ ನನಗೆ ಅಷ್ಟೊಂದು ಆಪ್ ಅನ್ಸಲಿಲ್ಲ ಪರ್ಫಾರ್ಮ್ ಕರೆಕ್ಟಾಗಿ ಡೆಲಿವರ್ ಆಗಿದೆ ಅಂತ ನನಗೆ ಅನಿಸಿಲ್ಲ ಪರ್ಸನಲಿ ನನ್ನ ಒಪಿನಿಯನ್ ಅಷ್ಟೇ ಸೊ ಇದು ನನಗೆ ಸ್ವಲ್ಪ ಒಂದು ಡ್ರಾಬ್ಯಾಕ್ ಅಂತ ಅನಿಸ್ತು ಮೂವಿ ಒಳಗೆ ಇದೊಂದು ಫ್ಲಾಸ್ ಬಿಟ್ರೆ ಇನ್ನೆಲ್ಲಾನು ನನಗೆ ಓಕೆ ಅನಿಸ್ತು ಡೈರೆಕ್ಷನ್ ಓಕೆ ಅನಿಸ್ತು ಆ್ಯಕ್ಟಿಂಗು ಆಮೇಲೆ ಸ್ಟೋರಿ ಪ್ಲಾಟು ಒಂದು ಯೂನೀಕ್ ಕಾನ್ಸೆಪ್ಟ್ನ ಟ್ರೈ ಮಾಡಿ ಕೊಡೋಕೆ ಟ್ರೈ ಮಾಡಿದರೆ ಸೊ ಓವರ್ ಆನ್ ಕನ್ಕ್ಲೂಷನ್ ಹೇಳಬೇಕಂದ್ರೆ ಒಂದು ಡಿಸೆಂಟ್ ಮೂವಿ ಅಂತ ಹೇಳ್ಬೋದು ಸೊ ನಿಮ್ಮ ಟೈಮ್ಗೆ ವರ್ತ್ ಇರುತ್ತೆ ಹೋಗಿ ಥಿಯೇಟರ್ಸಲ್ಲಿ ನೋಡಿ ಅಂತ ಹೇಳ್ತಾ ನನ್ನ ರಿವ್ಯೂನ ಮುಗಿಸ್ತಾ ಇದ್ದೀನಿ ಸೊ ವೀಡಿಯೋ ಇಷ್ಟ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ನಾನೇ ಮೇ ಸಿ ಬೇರೆ ವೀಡಿಯೋದು ಬೇರೆ ಟಾಪಿಕ್ ಜೊತೆಗೆ ಟಿಲ್ ದ್ಯಾನ್ ಟೇ ಕೇರ್ ಬಾಯ್